ತಿರಂಗ ಹಾರಿಸೋಣ ಬನ್ನಿ. ನನ್ನ ಹೆಸರು ರೇಮಂಡಿಕುನ್ನ ತಕೊಡೆ. ಬಾನೆತ್ತರಕ್ಕೆ ತಿರಂಗ ಹಾರಿಸುವ ಮೊದಲೇ ಕೈಯನ್ನು ತೊಳೆದು ಬಾ ಓ ದೇಶದ ಅಭಿಮಾನಿಯೇ. ಬಾನೆತ್ತರಕ್ಕೆ ತಿರಂಗ ಹಾರಿಸುವ ಮೊದಲೇ ಕೈಯನ್ನು ತೊಳೆದು ಬಾ ಓ ದೇಶದ ಅಭಿಮಾನಿಯೇ. ಮನಸ್ಸನ್ನು ಮೈಯನ್ನು ಮಾತನ್ನು ತೊಳೆದು ಬಾ ಓ ದೇಶದ ಅಭಿಮಾನಿಯೇ. ದಿಟ್ಟಿಯ ಪೊಡಸಿರೆ ದಿಟ್ಟಿಯ ಪೊಡಸಿರೆ ಕೆರೆ ಕೆರೆದು ಬೀಳಿಸಿ ಬಾ ಓ ದೇಶದ ಅಭಿಮಾನಿಯೇ. ಕಡಿದು ಕೆಂಪನ್ನು ಸುರಿಸುವ ಮೊದಲು ಊರೆಲ್ಲ ಹೃದಯದ ಕುಸುರಿ ಮಾಡಿ ಬಾ ಓ ದೇಶದ ಅಭಿಮಾನಿ. ಅನ್ನದ ಅಗುಳೊಂದು ಬಡಿಸಿ ಹಸಿವು ನಿವಾಳಿಸಿ ಬಾ ಓ ದೇಶದ ಅಭಿಮಾನಿಯೇ. ಗಳಗಳ ಆಳ್ವಿಕೆ ಕೊನೆಗೊಂಡಿತು ನೋಡು, ಮನಗಳೇ ಹೆಣೆದು ಹಾರಿಸೋಣ ಬಾ ಬಾ. ಬಾನೆತ್ತರಕ್ಕೆ ತಿರಂಗ ಹಾರಿಸುವ ಮೊದಲು ಕೈಯನ್ನು ತೊಳೆದು ಬಾ ಓ ದೇಶದ ಅಭಿಮಾನಿ. ಉದ್ವೇಗ ಬಿಡು ದೇಶದ ಅಭಿಮಾನಿಯೇ, ಉದ್ವೇಗ ಬಿಡು. ಆಗಲೇ ನೀನು ನೋಡು ನೋಡುತ್ತಿದ್ದಂತೆ ಬಾನೆತ್ತರಕ್ಕೆ ಚಿಮ್ಮುವುದು ತಿರಂಗ. ಆಗಲೇ ನೋಡು ನೀನು ನೋಡು ನೋಡುತ್ತಿದ್ದಂತೆ ಬಾನೆತ್ತರಕ್ಕೆ ಚಿಮ್ಮುವುದು ತಿರಂಗ. ಸಾವಿರಾರು ಹೃದಯಗಳ ಎಳೆಗಳ ತೂಗುತ ತೂಗು ತೂಗುತ ಜೋಗುಳವ ಹಾಡುತ ಬಾನೆತ್ತರಕ್ಕೆ ತಿರಂಗ ಹಾರಿಸುವ ಮೊದಲೇ ಕೈಯನ್ನು ತೊಳೆದು ಬಾ ಓ ದೇಶದ ಅಭಿಮಾನಿ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ಸ್ವಾತಂತ್ರ್ಯ ಎಂಬ ನನ್ನ ಒಂದೆರಡು ಹನಿಗಳನ್ನು ಮಾತ್ರ ವಾಚಿಸಲು ಇಷ್ಟಪಡ್ತೇನೆ. ಸ್ವಾತಂತ್ರ್ಯ ನನ್ನ ನಾನರಿತು ಪರರನ್ನೂ ಅರಿತು, ನನ್ನ ನಾನರಿತು ಪರರನ್ನೂ ಅರಿತು ಸಾಮರಸ್ಯದಿ ಬಾಳುವ ಬಲುದೊಡ್ಡ ಕನಸು, ಸಾಮರಸ್ಯದಿ ಬಾಳುವ ಬಲುದೊಡ್ಡ ಕನಸು. ಇನ್ನೊಂದು ಹನಿ, ನಾನು ಬದುಕುವ ತಂತ್ರ ನೆರೆಯವನ ಮಾಡದೆ ಅತಂತ್ರ, ನಾನು ಬದುಕುವ ತಂತ್ರ ನೆರೆಯವನ ಮಾಡದೆ ಅತಂತ್ರ, ಅರಿತಾಗ ನಾ ಸ್ವತಂತ್ರ, ಅರಿತಾಗ ನಾ ಸ್ವತಂತ್ರ. ನಾನು ಹರೀಶ್ ಸುಲಾಯ ಒಡ್ಡಂಬೆಟ್ಟು ಅಂತೇಳಿ ಹಸು ಒಡ್ಡಂಬೆಟ್ಟು ಎಂಬ ಕಾವ್ಯನಾಮದಿಂದ ಚುಟುಕುಗಳನ್ನು ಹಾಗೂ ಕವಿತೆಗಳನ್ನು ಬರೀತಾ ಇದ್ದೀನಿ. ಈಗಾಗಲೇ ಒಂದು ಐದಾರು ಪುಸ್ತಕಗಳನ್ನು ಕೂಡ ಪ್ರಕಟಗೊಳಿಸಿದ್ದೀನಿ. ಪ್ರಸ್ತುತ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷನಾಗಿಯೂ, ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಒಂದೆರಡು ಚುಟುಕುಗಳನ್ನು ನಿಮ್ಮ ಮುಂದೆ ವಾಚಿಸ್ತಾ ಇದ್ದೀನಿ. ಚುಟುಕಿನ ಶೀರ್ಷಿಕೆ ಕುತಂತ್ರ. ಕುತಂತ್ರ ಮಂಥರಿಗೆ ಏನೂ ಸಿಗಲಿಲ್ಲ, ಮಂಥರಿಗೆ ಏನೂ ಸಿಗಲಿಲ್ಲ, ಶಕುನಿಯೂ ಉಳಿದಿಲ್ಲ, ಶಕುನಿಯೂ ಉಳಿದಿಲ್ಲ, ಆದರೂ ಜನರಿಗೆ ಮಾತ್ರ, ಆದರೂ ಜನರಿಗೆ ಮಾತ್ರ ಇನ್ನೂ ಅರ್ಥವಾಗಲೇ ಇಲ್ಲ. ಎರಡನೇ ಚುಟುಕು, ಶೀರ್ಷಿಕೆ ಸಾಮರ್ಥ್ಯ. ಸಾಮರ್ಥ್ಯ ಕೊಬ್ಬಿ ಹಬ್ಬಿದ ಆ ಆಲದ ಮರ, ಕೊಬ್ಬಿ ಹಬ್ಬಿದ ಆ ಆಲದ ಮರ ಬಿರುಗಾಳಿಗೆ ಧರೆಗುಳಿತು, ಬಿರುಗಾಳಿಗೆ ಧರೆಗುರುಳಿತು, ಸಣಕಲು ಹುಲ್ಲು, ಸಣಕಲು ಹುಲ್ಲು ಮೈ ಕೊಡವಿ ಎದ್ದು ನಿಂತಿತು, ಸಣಕಲು ಹುಲ್ಲು ಮೈ ಕೊಡವಿ ಎದ್ದು ನಿಂತಿತು. ಸಾಧನೆ ಸಾಮಾನ್ಯರೆಲ್ಲರೂ ಉಸಿರು ನಿಂತಾಗ ಸಾಯ್ತಾರೆ, ಸಾಮಾನ್ಯರೆಲ್ಲರೂ ಉಸಿರು ನಿಂತಾಗ ಸಾಯ್ತಾರೆ, ಅಸಾಮಾನ್ಯರ ಉಸಿರು ನಿಂತರು, ಅಸಾಮಾನ್ಯರ ಉಸಿರು ನಿಂತರು ಹೆಸರಿನಿಂದ ಬದುಕಿ ಉಳಿಯುತ್ತಾರೆ, ಹೆಸರಿನಿಂದ ಬದುಕಿ ಉಳಿಯುತ್ತಾರೆ. ಸ್ವಾತಂತ್ರ್ಯ ಸಿಕ್ಕಿದೆಯಂತೆ ನಮಗೆ ಸ್ವಾತಂತ್ರ್ಯ, ಸಿಕ್ಕಿದೆಯಂತೆ ನಮಗೆ ಸ್ವಾತಂತ್ರ್ಯ 1947 ಆಗಸ್ಟ್ 15ರಂದು ಇನ್ನೂ ಬದುಕುತ್ತಿದ್ದೇವೆ ನಾವು, ಎದೆಯೊಳಗೆ ಆತಂಕ ತುಂಬಿಕೊಂಡು.